ಎಲ್ಲರಿಗೂ ಶುಭೋದಯ. ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು, ಎಷ್ಟು ಚೆನ್ನಾಗಿತ್ತು ಮನುಷ್ಯನ ಜನ್ಮ. ಹಾರಾಡೋ ಹಕ್ಕಿಗಳ ಥರ ಸ್ವಚ್ಛಂದವಾಗಿತ್ತು ಬದುಕು. ಈಗ ಕರೋನಾ ಎಂಬತಕ್ಕಂಥ ಹಿಮ್ಮಾರಿ ಮನುಕುಲವನ್ನು ಪಂಜರದಲ್ಲಿ ಕೂಡಿ ಹಾಕಿದ ಪಕ್ಷಿಗಳ ಬಾಳಾಯಿತು. ಚಿಂತೆ ಬೇಡ, ಎಲ್ಲವೂ ಉಂಟು. ಸಂತೋಷವೂ ಉಂಟು, ದುಃಖವೂ ಉಂಟು. ಇದನ್ನ ಅಗ್ನಿ ಪರೀಕ್ಷೆ ಅಥವಾ ಕೆಟ್ಟ ಕಾಲ ಅಂತ ಅರಿಯೋ ಬದಲು, ಇದು ದೇವರು ನಮಗೆ ಕೊಟ್ಟಂತ ನಮ್ಮನ್ನ ನಾವು ಅರಿಯುವ ಒಂದು ಅದ್ಭುತ ದಿನಗಳು ಅಂತ ಭಾವಿಸಿದ್ರೆ ಸಾಕು. ಬಿ ಕೇರ್ಫುಲ್, ದಯಮಾಡಿ ಯಾವುದೇ ಕಾರಣಕ್ಕೂ ನನಗೇನು ಆಗೋಲ್ಲ, ಐ ಡೋಂಟ್ ಕೇರ್ ಅನ್ನೋ ಒಂದು ಭಾವನೆ ಇದ್ರೆ ದಯಮಾಡಿ ಪಕ್ಕಕ್ಕಿಟ್ಬಿಡಿ. ಡೋಂಟ್ ರಿಸ್ಕ್ ಯುವರ್ ಲೈಫ್. ಸಂತೋಷವಾಗಿರಿ, ಆನಂದವಾಗಿರಿ ಸ್ವಲ್ಪ ದಿನ. ಕೆಲವು ವಿಷಯಗಳನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ರೆ ಕೆಲವರು ಬೇಜಾರಾಗ್ಬೋದು. ನನಗೆ ಅರಿವಿರೋ ಪ್ರಕಾರ ಅಕ್ಟೋಬರ್ವರೆಗೂ ರಾಹು ಮತ್ತು ಕೇತು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. 30 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ನೀವು ನೆನಪು ಮಾಡಿಕೊಡಿ, ಕಾವೇರಿ ಗಲಭೆ ಆಯಿತು, ಇಡೀ ರಾಜ್ಯವೆಲ್ಲ ಅಲ್ಲೊಲ್ಲ ಕಲ್ಲೊಲ್ಲವಾಯಿತು. ಅದೇ ಪರಿಸ್ಥಿತಿ 30 ವರ್ಷ ಆದಮೇಲೆ ಬಂದಿದೆ. ಡೋಂಟ್ ವರಿ, ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ಇದೊಂದು ಅಗ್ನಿ ಪರೀಕ್ಷೆ. ಜಸ್ಟ್ ಕಾಮಾಗಿ ಏಕಾಂತವಾಗಿ ನಿಮ್ಮನ್ನು ನೀವು ಅರಿತು ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಮನೆಯಲ್ಲಿ ಇರೋದನ್ನು ಊಟ ಮಾಡಿ. ನನಗೆ ಐ ನೋ ಎಲ್ಲರಿಗೂ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಬಂದಿದೆ. ಕಾರಣ ದುಡಿಮೆ ಇಲ್ಲ, ಬರಬೇಕಾದ ಬರ್ತಾ ಇಲ್ಲ, ಹೇಗೆ ಅನ್ನೋ ಒಂದು ಎಕ್ಸ್ಪ್ರೆಷನ್ ಇದೆ. ಡೋಂಟ್ ವರಿ, ಎಲ್ಲರೂ ಒಳ್ಳೇದಾಗ್ತದೆ. ಒಂದು ನೀವು ಕಳ್ಕೊಂಡ್ರೆ ದೇವರ ಆಶೀರ್ವಾದದಿಂದ 100 ವಾಪಸ್ ಪಡಿತೀರಿ. ಇವಾಗ ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಜನ ಕಲಾವಿದರು ಪಾಪ ಬೆಳ್ಳೆಣಿಸೋಷ್ಟು 4-5 ಜನ ಅಥವಾ ಒಂದು 10 ಜನ ನಾಯಕ ನಟರು ನಾಯಕಿಯರು ಯಾರು ಚೆನ್ನಾಗಿದ್ದಾರೆ ಬಿಟ್ಟರೆ ಬಹುತೇಕ ಸಹ ಕಲಾವಿದರು ಭಾಳ ನೋವಲ್ಲಿದ್ದಾರೆ. ದೈನಿತ್ಯದ ಬದುಕಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವತ್ತಿನ ಅವತ್ತು ದುಡ್ಡು ಬಂದ ಜೀವನ ಮಾಡ್ತಿದ್ದು, ಅವ್ರಿಗೂ ಸಂಕಷ್ಟ ಬಂದಿದೆ. ಕರೋನಾ ಬಹಳ ಕೆಟ್ಟದಾಗಿ ವ್ಯಾಪಿಸ್ತಾ ಇದೆ. ಸರ್ಕಾರ ಮಾತಾಡಿ ಇವತ್ತು ಎಲ್ಲ ಆಸ್ಪತ್ರೆಗಳು ಕೈ ಜೋಡಿಸ್ಬೇಕು ಅಂದಾಗ ಬಹುತೇಕ ಆಸ್ಪತ್ರೆಗಳು ಇವತ್ತು ಒಪ್ಪಿಗೆ ಕೊಟ್ಟು ಬಂದಿದ್ದಾರೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನನಗೆ ಇರೋ ಮಾಹಿತಿ ಪ್ರಕಾರ ತುಂಬ ರ್ಯಾಪಿಡ್ ಆಗಿ ಕೊರೋನಾ ಬೆಳವಣಿಗೆ ಆಗ್ಬಿಡುತ್ತೆ, ಒಳ್ಳೆ ಲಕ್ಷಣ ಅಲ್ಲ. ಹಾಗಾಗಿ ನಮ್ಮ ಸೇಫ್ಟಿ ತುಂಬ ಎಚ್ಚರಿಕೆಯಿಂದ ಇರಿ. ಅಪರಿಚಿತರನ್ನ ಭೇಟಿ ಮಾಡಬೇಡಿ, ಮಾಸ್ಕ್ ಇಲ್ಲದೆ ಆಚೆ ಹೋಗಬೇಡಿ, ಸ್ಯಾನಿಟೈಸರ್ ಇಲ್ದಂಗೆ ಜೀವನನೇ ಬೇಡ. ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಸ್ವಲ್ಪ ದಿನ ಇದ್ದುಬಿಡಿ. ಅಕ್ಟೋಬರ್ ನವಂಬರ್ ಮ್ಯಾಕ್ಸಿಮಮ್, ಜನವರಿಯಿಂದ ಒಳ್ಳೆ ಬದುಕು ಆರಂಭ ಆಗುತ್ತೆ ಅಂತ ಆಶಾದಾಯಕವಾಗಿ ನಾವು ನೀವು ಬದುಕೋಣ. ನೀವು ಡೋಂಟ್ ಬಿಲೀವ್, ನಾನು ದಿನ 5:30 5:45 ಎದ್ದು ಬಿಡ್ತೀನಿ, ಯಾಕೋ ಗೊತ್ತಿಲ್ಲ. ಇವತ್ತು ಸಂಪೂರ್ಣ 2 ಗಂಟೆಗಳ ಕಾಲ ಬರೀ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಮನುಷ್ಯರ ಲೈಫು, ಯಾಕೆ ಹೀಗಾಗೋಯ್ತು. ಇದ್ರ ಜೊತೆಗೆ ಚೆನ್ನಾಗಿ ನೆನಪಿಡಿ, ಇಷ್ಟು ದೊಡ್ಡ ದೇಣಿಗೆಯನ್ನು ಕೊಟ್ಟು ಮನುಕುಲವನ್ನು ನಾಶ ಮಾಡಿದ್ದು ಚೀನಾ. ಯಾವುದೇ ಕಾರಣಕ್ಕೆ ಆ ದೇಶದ ಸಾಮಗ್ರಿಗಳನ್ನಾಗಲಿ ಯಾವುದನ್ನು ಬಳಸಕ್ಕೆ ಹೋಗಬೇಡಿ. ಈ ಒಂದು ವಿಷಯದಲ್ಲಿ ದಯವಿಟ್ಟು ಕಾರುಣ್ಯವೇ ಬೇಡ. ಬಿ ವೆರಿ ಕೇರ್ಫುಲ್. ಚೈನಾ ಎಲ್ಲ ವಸ್ತುಗಳನ್ನ ತಿರಸ್ಕಾರ ಮಾಡಿ, ನಾವು ಬಲಿಷ್ಠ ರಾಷ್ಟ್ರದವರು ಆಗಬೇಕು ಅಂದರೆ, ಸ್ವಾವಲಂಬಿಗಳಾಗಬೇಕು ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಕೊಡ್ತಾ ಇದೆ. ಅದರ ಪರವಾಗಿ ನಾವು ಚಿಂತೆ ಮಾಡೋಣ. ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಯಾವ ಟೆನ್ಷನ್ನು ಬೇಡ. ದೇವರು ಎಂಬತಕ್ಕವನು ನಮ್ಮ ಜೊತೆ ಇದ್ದೇ ಇದ್ದಾನೆ.
ಭಾರತಕ್ಕೆ ಭಾರತೀಯರಿಗೆ ಯಾವ ತೊಂದರೆ ಬರಲ್ಲ. ಒಳ್ಳೆಯದಾಗಲಿ. ಶುಭ ದಿನ, ಶುಭೋದಯ, ನಮಸ್ಕಾರ.